ನಾಮದಲ್ಲಿ ನಿಮಗೆಲ್ಲರಿಗೂ ಶುಭ ಮುಂಜಾನೆಯನ್ನು ಕೋರುತ್ತೇನೆ. ಬೆಳಗಿನ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ತ್ರಿಕಾಲ ಪ್ರಾರ್ಥನೆ. ದೇವರು ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ವಾರ್ತೆ ಎಂಬವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯರಾದದ್ದನ್ನು ಅರಿತಿರುವ ನಾವು ಅವರ ಪಾಡುಗಳು ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯದಲ್ಲಿ ಸಿರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಲೇ ಇದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಲೇ ಇದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಲೇ ಇದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಕಾವಲು ದೂತನ ಪ್ರಾರ್ಥನೆ. ಸರ್ವೇಶ್ವರನ ದೂತರೇ, ದಿವ್ಯ ಕೃಪೆಯ ಕಟಾಕ್ಷದಿಂದ ನಿಮ್ಮ ಚರಣಕ್ಕೆ ಒಪ್ಪಿಸಲ್ಪಟ್ಟಿರುವ ನನಗೆ ತಂದು ನನ್ನನ್ನು ಕಾದು ನಡೆಸಿ ಪರಿಪಾಲಿಸಿರಿ. ಆಮೇನ್. ದೇವ ಮಾತೆ ಮರಿಯಮ್ಮನವರಿಗೆ ಸಂಪೂರ್ಣ ಸಮರ್ಪಣೆ. ನನ್ನ ರಾಣಿಯೇ ಮತ್ತು ನನ್ನ ತಾಯಿಯೇ, ಈಗ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನನ್ನ ಭಕ್ತಿಯನ್ನು ನಿಮಗೆ ತೋರ್ಪಡಿಸಲು ಈ ದಿನ ನನ್ನ ಸಮರ್ಪಣೆಯನ್ನು ಮಾಡುತ್ತೇನೆ. ನನಗಾಗಿ ಏನನ್ನು ಉಳಿಸಿಕೊಳ್ಳದೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬಾಯಿ, ನನ್ನ ಹೃದಯ ಎಲ್ಲವನ್ನು ನಿಮಗೆ ಇಡುತ್ತೇನೆ. ಆದುದರಿಂದ ಓ ನನ್ನ ಪ್ರಿಯ ತಾಯಿಯೇ, ನಾನು ನಿಮಗೆ ಸೇರಿದ್ದೇನೆ. ನಿಮ್ಮ ಸ್ವಂತ ಆಸ್ತಿ ಮತ್ತು ಸತ್ತಾಗಿರುವಂತೆ ನನ್ನನ್ನು ಕಾಪಾಡಿ ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಓ ಮಾತೆಯೇ, ನಿಮ್ಮ ನಿಷ್ಕಳಂಕ ಅಮಲೋದ್ಭವದ ಮೂಲಕ ನನ್ನ ದೇಹವನ್ನು ನಿರ್ಮಲಗೊಳಿಸಿರಿ. ಓ ಮಾತೆಯೇ, ನಿಮ್ಮ ನಿಷ್ಕಳಂಕ ಅಮಲೋದ್ಭವದ ಮೂಲಕ ನನ್ನ ದೇಹವನ್ನು ನಿರ್ಮಲಗೊಳಿಸಿರಿ. ಓ ಮಾತೆಯೇ, ನಿಮ್ಮ ನಿಷ್ಕಳಂಕ ಅಮಲೋದ್ಭವದ ಮೂಲಕ ನನ್ನ ದೇಹವನ್ನು ನಿರ್ಮಲಗೊಳಿಸಿರಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 7. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ನೀವು ಇತರರ ಬಗ್ಗೆ ಕೊಡುವ ತೀರ್ಪಿಗೆ ಅನುಗುಣವಾಗಿಯೇ ದೇವರು ನಿಮಗೂ ತೀರ್ಪು ಕೊಡುವರು.
ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೂ ಅದನ್ನೇ ಕೊಡುವರು. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಅಣುವನ್ನು ನೀನು ಗಮನಿಸುವುದೇಕೆ? ನಿನ್ನ ಕಣ್ಣಿನಲ್ಲಿ ಒಂದು ದಿಮ್ಮಿಯೇ ಇರುವಾಗ ತಾಳು, ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ನಿನ್ನ ಸಹೋದರನಿಗೆ ಹೇಗೆ ಹೇಳಬಲ್ಲೆ? ಎಲೈ ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು, ಅನಂತರ ನಿನ್ನ ಸಹೋದರನ ಕಣ್ಣಿನಿಂದ ಅಣುವನ್ನು ತೆಗೆಯಲು ನಿನ್ನ ಕಣ್ಣು ನಿಶ್ಚಲವಾಗಿ ಕಾಣಿಸುವುದು. ಪವಿತ್ರವಾದದ್ದನ್ನು ನಾಯಿಗಳಿಗೆ ಹಾಕಬೇಡಿ, ಅವು ನಿಮ್ಮ ಮೇಲೆ ತಿರುಗುಬಿದ್ದು ನಿಮ್ಮನ್ನು ಸೀಳಿಬಿಟ್ಟಾವು. ಮುತ್ತುಗಳನ್ನು ಹಂದಿಗಳಿಗೆ ಚೆಲ್ಲಬೇಡಿ, ಅವು ಆ ಮುತ್ತುಗಳನ್ನು ಕಾಲಿನಿಂದ ತುಳಿದು ಹಾಕಿಯಾವು. ಫಲದಾಯಕ ಪ್ರಾರ್ಥನೆ. ಕೇಳಿರಿ, ನಿಮಗೆ ಕೊಡಲಾಗುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು, ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬಲ್ಲರು. ಸುವರ್ಣ ಸೂತ್ರ. ಜನರು ನಿಮಗೆ ಏನನ್ನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಯ ಸಾರ ಇದೆ. ವಿನಾಶನಕ್ಕೆ ಒಯ್ಯುವ ವೀದಿ ವಿಶಾಲ, ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ. ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು, ಅದರ ಮಾರ್ಗ ಸರಾಗ, ಅದನ್ನು ಹಿಡಿಯುವವರು ಅನೇಕರು. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ, ಅದರ ಬಾಗಿಲು ಕಿರಿದು, ಅದನ್ನು ಗುರುತಿಸುವವರೋ ಕೆಲವರು. ಸುಳ್ಳು ಪ್ರವಾದಿಗಳಿದ್ದಾರೆ, ಜಾಗ್ರತೆ. ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಹೊರಗೆ ಕುರಿಯ ವೇಷದಲ್ಲಿ ಬಂದರೂ ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು. ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ. ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವುದಂತೆ, ಮದ್ದು ಗಣಿಯಲ್ಲಿ ಅಂಜೂರ ಕೀಳುವುದುಂಟೆ, ಅದರಂತೆಯೇ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು, ಕೆಟ್ಟ ಮರವು ಕೆಟ್ಟ ಹಣ್ಣನ್ನು ಕೊಡುತ್ತದೆ. ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು, ಅಂತೆಯೇ ಕೆಟ್ಟ ಮರ ಒಳ್ಳೆಯ ಹಣ್ಣನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಅವರ ನಡತೆಯಿಂದ ಗುರುತು ಹಚ್ಚುವಿರಿ. ನುಡಿದಂತೆ ನಡೆ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಆಗ ನಾನು ಅವರಿಗೆ, ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ, ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು. ಹುಸುಬು ಮೇಲಿನ ಮನೆ ಕುಸಿದು ಬಿತ್ತು. ನನ್ನ ಈ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನೂ ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಆದರೂ ಅದು ಬೀಳಲಿಲ್ಲ. ಕಾರಣ, ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು.
ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿದ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಅದು ಕುಸಿದು ಬಿತ್ತು. ಅದಕ್ಕಾದ ಪತನವೋ ಅಗಾಧ. ಬೋಧನೆಯ ಪ್ರಭಾವ. ಯೇಸುಸ್ವಾಮಿ ಇದೆಲ್ಲವನ್ನು ಹೇಳಿ ಮುಗಿಸಿದರು. ಅವರ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು. ಏಕೆಂದರೆ ಅವರ ಧರ್ಮಶಾಸ್ತ್ರಗಳಂತೆ ಬೋಧಿಸದೆ ಯೇಸು ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಪ್ರಭು ಕ್ರೈಸ್ತರ ಶುಭ ಸಂದೇಶವಿದು. ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಮ ಪೂಜ್ಯ ಪ್ರಭುವೇ, ನಿಮ್ಮ ನಾಮಕ್ಕೆ ಸದಾ ಸ್ತುತಿ ಸ್ತೋತ್ರ ಆರಾಧನೆ ಮಹಿಮೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವಿಂದು ಒಟ್ಟಾಗಿ ಸೇರಿ ಈ ದೇವರ ವಾಕ್ಯವನ್ನು ಆಲಿಸಿರುವಾಗ ಪ್ರಭು ನಮ್ಮೆಲ್ಲ ಈ ದಿನದ ಕೋರಿಕೆಗಳನ್ನು ನಿಮಗೆ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರೀತಿಮಯ ತಂದೆಯೇ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಏನನ್ನು ಕೇಳಿದರೂ ದಯಪಾಲಿಸುವ ಆತ್ಮೀಯ ದೇವರು ನೀನು. ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ಸಿಗುವುದು ಎಂದು ನುಡಿದಿದ್ದೀರಿ. ನಾವು ಕೇಳಿರುವ ಪ್ರತಿಯೊಂದು ಪ್ರಭು ನಿಮಗೆ ತಿಳಿದಿದೆ. ಈ ದಿನದ ನಮ್ಮೆಲ್ಲ ಕೋರಿಕೆಗಳನ್ನು ಪ್ರಭು, ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಪಾದ ಚರಣಕ್ಕೆ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ತಂದೆಯೇ, ನಿಮ್ಮ ಸಂಕಲ್ಪಕ್ಕೆ ಸದಾ ನಾವು ತಲೆಬಾಗುವಂತೆ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೇನ್. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸಲಿ, ಆಮೇನ್.